ಸಾಕ್ಷಾತ್ ದರ್ಶನವಾಯಿತು ಅವನು ನನಗೆ ನಾನು ಇಚ್ಛಾಮರಣಿಯಾಗುವಂತೆ ಹೊರ ಕೊಟ್ಟಿದ್ದಾನೆ ನಾನು ಯಾವಾಗ ದೇಹ ಬೇಕಾದ್ರೆ ಬಿಡ್ಬೋದು ಆ ರೀತಿ ಶಿವ ಹೇಳಿದ್ದಾನೆ ಅಂತ ಇನ್ನೊಂದು ಸೀಕ್ರೆಟ್ ಅದರಲ್ಲಿ ಅಂದರೆ ಒಂದು ನಿವೇದಿತ ಅವಳ ಫ್ರೆಂಡಿಗೆ ಬರೆದಿರ್ತಕ್ಕಂಥ ಒಂದು ಪತ್ರ ಸಿಕ್ತು ಆ ಪತ್ರದಲ್ಲಿ ಆಕೆ ಬರೆದಿದ್ದಲೇ ನನ್ನನ್ನು ಅಮರನಾಥ್ ಕರ್ಕೊಂಡೋದು ಏನಕ್ಕೆ ಸ್ವಾಮೀಜಿ ಅಂದರೆ ಶಿವಂಗೆ ಒಪ್ಪಿಸ್ಲಿಕ್ಕೆ ಅಂತ ನಾನು ಭಾರತಕ್ಕೆ ಕೆಲಸ ಮಾಡಬೇಕು ಅಂತ ಇದ್ದೆ ಅದಕ್ಕೆ ನನ್ನ ಪೂರ್ತಿ ಜವಾಬ್ದಾರಿಯನ್ನೆಲ್ಲ ಶಿವಂಗೆ ಒಪ್ಸಬೇಕು ಅಂತ ಶಿವಂಗ ಒಪ್ಪಿಸ್ಬಿಟ್ರಲ್ಲಿ ಬಂದಮೇಲೆ ಬ್ರಹ್ಮಚರ್ಯ ದೀಕ್ಷೆಯನ್ನು ಕೊಟ್ಟು ಅವಳಿಗೆ ನಿವೇದಿತ ಅನ್ನೋ ಹೆಸರು ಕೊಡ್ತಾರೆ ನೀನು ಭಾರತದ ಮಹಿಳೆಯರಿಗೋಸ್ಕರ ಕೆಲಸ ಮಾಡಬೇಕು ಅಂತ ಯಾವಾಗ ಅಮರ್ನಾಥಕ್ಕೆ ಹೋಗಿ ಬಂದರೂ ಬಂದಮೇಲೆ ಇವರು ಯಾರು ಸಿಕ್ಕಲಿ ಅಮರನಾಥ ದಾರಿ ಹೇಗಿದೆ ಅಲ್ಲಲ್ಲಿ ದೇವಸ್ಥಾನಗಳು ಹೇಗಿದೆ ಅಲ್ಲಿ ನದಿ ಹೇಗಿದೆ ಅಲ್ಲಿ ಸೌಂದರ್ಯ ಹೇಗಿದೆ ಶಿವ ಹೇಗಿದ್ದಾನೆ ಆ ಗುಹೆ ಹೇಗಿದೆ ಸ್ಫಟಿಕಲಿಂಗ ಹಿಮದ ಲಿಂಗ ಹೇಗಿದೆ ಅದು ಹೇಗೆ ರಚನೆ ಆಯಿತು ಬರೀ ಇದೆ ಪೂರ್ತಿ ಯಾವ್ದು ಯಾವ ಫಿಲಾಸಫಿನ ಮಾಡ ಮಾತಾಡಲ್ಲ ಕೊನೆಗೆ ಶ್ರೀನಗರಕ್ಕೆ ಬಂದಮೇಲೆ ಮನಸ್ಸು ಚೇಂಜ್ ಆಗುತ್ತೆ ಅವ್ರಿಗೆ ಏನು ಚೇಂಜ್ ಆಯಿತು ಹೋಗಿ ಮೇಲೆ ಆ ಶಿವನ ಧ್ಯಾನದಿಂದ ಉಂಟಾದ ಶಕ್ತಿಯ ಜಾಗದಲ್ಲಿ ಅಮ್ಮ ತುಳ್ಕೊಂಡ್ಬಿಡ್ತಾಳೆ ಜಗನ್ಮಾತೆ ಆವಾಗಲೇ ಬೇಕಾದಷ್ಟು ಮದರ್ದ ಕಾಳಿ ಅಂತ ಬೇಕಷ್ಟು ಹಾಡುಗಳನ್ನು ದೇವಿ ಮೇಲೆ ಬರೆದಿರೋ ಅದೆಲ್ಲ ಅವ್ರಿಗೆ ಆದಂಥ ದರ್ಶನಗಳು ಹೀಗೆ ಜಗನ್ಮಾತೆ ಬಿಟ್ಟರೆ ಬೇರೆ ಏನಿಲ್ಲ ಅಲ್ಲಿ ತನಕ ಶಿವ ಯಾವಾಗ ಶ್ರೀನಗ್ ಬಂದು ಕೀರ್ ಭವಾನಿಗೋದ್ರೂ ಜಗನ್ಮಾತೆ 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 ಅಲ್ಲಿ ಅವರ ಬೋಟಲ್ಲಿ ನಡೆಸ್ತಕ್ಕಂಥ ಒಬ್ಬ ಮುಸಲ್ಮಾನ ಇದ್ದ ಆ ಮುಸಲ್ಮಾನಿಗೆ ಒಂದು ನಾಲ್ಕು ವರ್ಷದ ಮಗಳಿದ್ಲು ಆ ಮಗಳನ್ನು ಕೂರಿಸಿ ಸಾಕ್ಷಾತ್ ದೇವಿ ಅಂತ ಪೂಜೆ ಮಾಡಿಬಿಡ್ತಾರೆ ಪರಮಹಂಸರು ವಿವೇಕಾನಂದರು ಇವಳೇ ಜಗನ್ಮಾತೆ ನಾಲ್ಕು ವರ್ಷದ ಹೆಣ್ಮಗಳಿಗೆ ಕೂರಿಸಿ ದೇವಿ ಥರ ಅಲಂಕಾರ ಮಾಡಿ ಅವಳಿಗೆ ಪೂಜೆ ಮಾಡಿ ಅವಳಿಗೆ ತಿನ್ನಿಸಿ ಅವಳು ಕಾಲಿಗೆ ಬಿದ್ದು ನೀನೇ ಜಗನ್ಮಾತೆ ಅಂತ ಎಲ್ರಿಗೂ ಆಶ್ಚರ್ಯ ಹಾಗೆ ಶಿವಮಯ ಆಗೋದ್ರು ಅಲ್ಲಿ ಒಂದು ದೇವಿ ದೇವಸ್ಥಾನಕ್ಕೆ ಹೋದಾಗ ಅದು ಬಿದ್ದೋಗಿತ್ತು ಅಲ್ಲೆಲ್ಲ ದಾಳಿಯಾಗಿತ್ತು ಆಗ ಸ್ವಾಮೀಜಿ ಮನಸ್ಸಲ್ಲಿಗಿದ್ರೆ ಯಾರು ಬಂದು ಇದೆಲ್ಲ ದಾಳಿ ಮಾಡಿ ದೇವಸ್ಥಾನವನ್ನು ಬೀಳಿಸಿದಾರೋ ನಮ್ಮ ಹಿಂದೂಗಳು ಏನು ಮಾಡ್ತಾರೆ ಸುಮ್ಮನೆ ಕೂತಿದ್ರಲ್ಲ ನಾನು ಇದೆಲ್ಲ ಆಗಕ್ಕೆ ನಾನು ಪ್ರಾಣ ಕೊಟ್ಟಾರ ರಕ್ಷಣೆ ಮಾಡ್ತಿದ್ದೆ ದೇವಸ್ಥಾನನ ಅಂತಂತಾರೆ ತಕ್ಷಣ ಒಂದು ಅಟ್ಟಹಾಸದ ಧ್ವನಿ ಕೇಳುತ್ತೆ ಏನೋ ನನಗೆ ಬೇಕಾದ್ರೆ ಇಲ್ಲಿ ಏಳು ಅಂತಸ್ತಿನ ಚಿನ್ನದ ದೇವಾಲಯವನ್ನು ಈಗಲೇ ನಿರ್ಮಾಣ ಮಾಡ್ಕೊಳ್ತೀನಿ ಅಂತ ಹೇಳಿ ದೇವಿ ನೀನ್ ನನ್ನನ್ನು ನೋಡ್ಕೋತೀಯೋ ನಾನು ನಿನ್ನನ್ನು ನೋಡ್ಬೇಕು ನೀನೇನ್ ನಿನ್ನನ್ನ ನನ್ನ ಪ್ರೊಟೆಕ್ಟ್ ಮಾಡ್ತೀನಿ ಅಂತೀಯ ಆಗ ಅವ್ರಿಗ ಅಮ್ಮ ತಪ್ಪಾಯಿತು ಎಲ್ಲೂ ನಿನ್ನೆ ನಿಂದೇ ಲೀಲೆ ಎಲ್ಲರೂ ನಿಂದೆ ಮಕ್ಕಳು ನಾನಿನ್ಮೇಲೆ ಪ್ಲ್ಯಾನ್ ಮಾಡೋದು ಮಾತಾಡೋದೆಲ್ಲ ಬಿಟ್ಬಿಡ್ತೀನಿ ಅಂತಾರೆ ನಾನೇನೋ ನಾನು ನಿನ್ನನ್ನು ರಕ್ಷಣೆ ಮಾಡಿಬಿಡ್ತೀನಿ ಅಂತ ಇದ್ದೆ ತಪ್ಪಾಯಿತು ಅಂತ ಮನಸ್ಸಲ್ಲಿ ಅಂದ್ಕೋತಾರೆ ಸ್ವಾಮೀಜಿ ಕಲ್ಕತ್ತೆಗೆ ಬಂದರು ನಾಗಮಹಾಶಯ ಬಂದ ನಾಗಮಹಾಶಯ ನಿಮ್ಗೆ ಗೊತ್ತಿರ್ಬೋದು ಅವನೊಬ್ಬ ಡಾಕ್ಟ್ರು ಶ್ರೀರಾಮಕೃಷ್ಣರ ಹತ್ರ ಇದ್ದವನು ಮೊನ್ನೆ ಮೊನ್ನೆ ತಾನೇ ಅವನ ಜೀವನ ಚರಿತ್ರೆಯನ್ನು ಓದಿದೆ ನಾನು ಅವನ ಹತ್ರ ಶರಶ್ಚಂದ್ರ ಚಕ್ರವರ್ತಿ ಅಂತ ಒಬ್ಬ ಬರ್ತಾ ಇದ್ದ ಅವನು ನಾಗಮಹಾಶಯ ಅವಾಗಲೇ ಪ್ರಸಿದ್ಧಿ ಅವನ ತ್ಯಾಗ ವೈರಾಗ್ಯ ಭಕ್ತಿಯಿಂದ ಆತನಿಗೆ ಹೇಳ್ತಾನೆ ಅವನು ನನಗೆ ದೀಕ್ಷೆ ಕೊಡಿ ಅಂತ ಬಂದ ಯಾರು ಶರಸ್ಚಂದ್ರ ಚಕ್ರವರ್ತಿ ಅದ್ವೈತ ವೇದಾಂತ ಓದ್ಕೊಂಡಿದನು ಮಹಾಪಂಡಿತ ಶಂಕರ ಭಾಷ್ಯದಲ್ಲಿ ಎಕ್ಸ್ಪರ್ಟು ಅವನು ನಾಗಮಹಾಶಯನ ಹತ್ರ ಬಂದು ದೀಕ್ಷೆ ಕೊಡಿ ನನಗೆ ಅಂತ ಅವನು ಹೇಳ್ತಾನೆ ನಾನು ನಿಮಗೆ ಮಂತ್ರಿಕ್ಷೆ ಕೊಡೋಕ್ಕಾಗಲ್ಲ ಸಾಕ್ಷಾತ್ ಶಿವನೇ ನಿನಗೆ ಮಂತ್ರದಿಕ್ಷೆ ಕೊಡ್ತಾನೆ ಅಂತ ಅವನಿಗೆ ಆಶ್ಚರ್ಯ ಆಗೋಯ್ತು ಕಲಿಯುಗದಲ್ಲಿ ಶಿವ ಬಂದು ಕೊಡೋಕ್ಕಾಗತ್ತಾ ಮಂತ್ರದೀಕ್ಷೆನ ಏನು ಈಗ ಹೇಳ್ತಾರಲ್ಲ ಅಂದ್ರೆ ಸುಮ್ಮನಾದ ಆವಾಗ ಸ್ವಾಮಿ ವಿವೇಕಾನಂದರು ಅಮೇರಿಕಾದಲ್ಲಿದ್ದರು ಅಮೇರಿಕಾದ್ರೆ ನೈಂಟಿ ಸೆವೆನಲ್ಲಿ ಬಂದಮೇಲೆ ಒಮ್ಮೆ ಆ ಶರಸ್ನ ಚಕ್ರವರ್ತಿ ಬರಬೇಕಾಗುತ್ತೆ ಎಲ್ಲಿಗೆ ಸ್ವಾಮಿ ವಿವೇಕಾನಂದ ಭೇಟಿ ಮಾಡಲಿಕ್ಕೆ ಬಂದಾಗ ಸ್ವಾಮಿ ವಿವೇಕಾನಂದರು ಕೂತಾಗಿ ನೋಡ್ತಾರೆ ಶಿವನ ಥರ ಕಾಣಿಸ್ಕೋತಾರೆ ಹೋಗಿ ಕಾಲಿಗೆ ಬಿಡ್ತಾನೆ ಮಂತ್ರಿಕ್ಷೆ ಕೊಡ್ತಾರೆ ಅವರು ನಾಗಮಾಶಯ ಮೊದಲೇ ಹೇಳಿದರು ಶಿವನಿಂದ ನಿಮಗೆ ದೀಕ್ಷೆ ಆಗುತ್ತೆ ಅಂತ ಇವನಿಗೆ ಸ್ವಾಮಿ ವಿವೇಕಾನಂದರು ಶಿವನ ಥರ ಕಾಣಿಸ್ಕೊಂಡಾಗ ಅವನಿಗೆ ಮಂತ್ರಿದೀಕ್ಷೆ ಸಿಗುತ್ತೆ ಈಗೇನಾಗಿದೆ ನಾಗಮಹಾಶಯನೇ ನೋಡ್ಲಿಕ್ಕೆ ಬಂದಿದ್ದಾನೆ ಯಾರನ್ನ ಸ್ವಾಮೀಜಿ ಆಶ್ರಮದಲ್ಲಿ ಬ್ರಹ್ಮಚಾರಿಗಳಿಗೆ ಉಪನಿಷತ್ತಿನ ಕ್ಲಾಸನ್ನು ತಗೋತಾ ಇದ್ದಾರೆ ಉಪನಿಷತ್ ಅನ್ನು ಮಾಡ್ತಾ ಇರ್ಬೇಕಾದ್ರೆ ಮಧ್ಯ ಬಂದ ನಾಗಮಾಶಯ ಸ್ವಾಮೀಜಿ ಕ್ಲಾಸ್ ನಿಂತು ಎದ್ದು ನಿಂತ್ಕೊಂಡು ಬನ್ನಿ ಬನ್ನಿ ಅಂದರು ಯಾಕಂದ್ರೆ ಪರಮ ಶಿಷ್ಯರು ಯಾರು ನಾಗಮಹಾಶಯ ಬಂದ ತಕ್ಷಣ ಅಯ್ಯೋಯ್ಯೋ ನೀವು ಶ್ರೀರಾಮಕೃಷ್ಣ ಮಕ್ಕಳು ನೀವು ಹೇಳ್ಬಾರ್ದು ಅಂತ ಬಂದವರು ಏನು ಹೇಳ್ತೇನೆ ಗೊತ್ತಾ ಜೈ ಶಂಕರ ಜೀವಂತ ಶಿವನನ್ನು ಕಣ್ಣೆದುರಿಗೆ ಕಾಣ್ತಾ ಇದ್ದೀನಿ ಅಂತ ಧನ್ಯ ನಾನು ಅಂತ ಕಾಲಕ್ಕೆ ಬಿದ್ದುಬಿಟ್ಟ ನಾಗಮಹಾಶಯ ಯಾರಿಗೆ ಸ್ವಾಮಿ ವಿವೇಕಾನಂದ್ರ ಕಾಲಿಗೆ ಅವರು ಎದ್ಬಿಟ್ಟು ಹಾಗೆ ಮಾಡಬೇಡಿ ಅಂತಾರೆ ನೀವು ಹೇಗಿದ್ದೀರೇ ಸ್ವಾಮೀಜಿ ಇವತ್ತಿದ್ದು ನಾಳೆ ಸಾಯೋ ದೇಹ ಇದೊಂದು ಹಂದ್ರ ಇದ್ರ ಬಗ್ಗೆ ಏನು ಕೇಳ್ತೀರಾ ನಾನು ಸಾಕ್ಷಾತ್ ಶಿವನನ್ನೇ ಕಾಣ್ತಾ ಆನಂದವಾಗಿದ್ದೇನೆ ಈ ಮಾತನ್ನು ನಾಗಮಹಾಶಯನ ಬಾಯಿನಿಂದ ಬಂದಂಥದ್ದು ಸ್ವಾಮಿ ವಿವೇಕಾನಂದರು ಅಮೇರಿಕದಿಂದ ಕೊಲಂಬೋಗೆ ಬಂದಿಳಿದ್ರಲ್ಲ ಜನ್ವರಿ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ಅಂತ ನಾವು ಆಚರಣೆ ಮಾಡ್ತೀವಿ ದ ಫಸ್ಟ್ ಬಂದು ಇಳಿದ ತಕ್ಷಣ ಮಣ್ಣನ್ನೆಲ್ಲ ತಲೆ ತಲೆಗೆ ಹಾಕೋತಾರಲ್ಲ ಅಲ್ಲಿ ಒಂದು ದೊಡ್ಡ ಭಾಷಣವನ್ನು ಕೊಡ್ತಾರೆ ಆಗ ಹೇಳ್ತಾರೆ ಅಲ್ಲಿ ಆ ಬುದ್ಧಿಸಮ್ ಪೀಪಲ್ ಇರೋ ಜೋರಾಗಿ ಡ್ರಮ್ ಬಾಡಿಸ್ಕೊಂಡು ಮಾತಾ ಜೋರು ಸಬ್ಜಾ ಮಾಡ್ತಿರ್ತಾರೆ ಅವಾಗ ಈ ಥರ ಮೈಕೆಲ್ಲ ಇರಲಿಲ್ಲ ಇನ್ ದಿಸ್ ಸ್ಟ್ರಾಂಗ್ ಹೋಲ್ಡ್ ಆಫ್ ಬುದ್ಧಿಸಮ್ ಐ ಅರ್ಸ್ ದಟ್ ಹೀ ಹೂ ಈಸ್ ವರ್ಷಿಪ್ ಆ್ಯಸ್ ಶಿವ ಆ್ಯಸ್ ವಿಷ್ಣು ಆ್ಯಸ್ ಬುದ್ಧ ಆರ್ ಅಂಡರ್ ಎನಿ ಅದರ್ ನೇಮ್ ಈಸ್ ಅ ಒನ್ ಅಂಡ್ ಅ ಸೇಮ್ ಅಂದರೆ ಏನು ನೀವೆಲ್ಲ ಪೂಜೆ ಮಾಡ್ತಿರೋ ಶಿವ ಅಂತ ಮಾಡಿ ಬುದ್ಧ ವಿಷ್ಣು ಅಂತ ಮಾಡಿ ಏನು ಮಾಡಿ ಎಲ್ಲವೂ ಒಂದೇ ಶಕ್ತಿಯನ್ನು ಪೂಜೆ ಮಾಡ್ತೀರೋ ಅಂತ ಭಾಳ ಅದ್ಭುತವಾಗಿರ್ತಕ್ಕಂಥ ಮಾರ್ಮಿಕವಾದ ಮಾತನ್ನು ಸ್ವಾಮೀಜಿಯಲ್ಲಿ ಹೇಳ್ತಾರೆ ಸ್ವಾಮೀಜಿ ಈಗ ಬೇಲೂರು ಮಠದಲ್ಲಿ ಕೂತಿದ್ದಾರೆ ಅಲ್ಲೊಂದು ಮಾವಿನ ಮರ ಈಗಲೂ ಇದೆ ನಾವು ಇನ್ನೂ ಪ್ರೊಟೆಕ್ಟ್ ಮಾಡ್ಕೊಂಡಿದ್ವಿ ಯಾವ ಸ್ವಾಮೀಜಿ ಯಾವಾಗಲೂ ಇಷ್ಟಪಟ್ಟು ಕೆಳಗಡೆ ಕೂತ್ಕೊಳ್ತಾ ಇದ್ರು ಅಲ್ಲೊಂದು ಕಾಟ್ ಹಾಕಿದ್ರು ಕ್ಯಾಂಪ್ ಕಾಟ್ ಅಂತ ಕರಿತೀವಿ ಎಲ್ಲಿ ಬೇಕಾದ್ರೂ ಫೋರ್ಟಬಲ್ ಕಾಟ್ ಅದ್ರ ಮೇಲೆ ಬಂದು ಕೂತಿದ್ದಾರೆ ಒಂದು ದಿವಸ ಕೂತಿದ್ದಾಗಲೇ ಸ್ವಲ್ಪ ಸೀರಿಯಸ್ಸು ಮುಖದಲ್ಲಿ ಆಧ್ಯಾತ್ಮಿಕ ಪ್ರಭೆ ಬ್ರಹ್ಮಚಾರಿಗಳಲ್ಲಿದ್ದರೆ ಸ್ವಾಮಿ ಪ್ರೇಮ ಅಂದ್ರೆ ಪೂಜೆಗೆ ಅಂತ ನೀರು ತಗೊಂಡು ದೇವಸ್ಥಾನಕ್ಕೆ ಹೋಗಬೇಕು ಏ ಬಾಬಾ ರಾಮ್ ಅಂತ ಹೇಳಿದ್ರು ನೀನು ಬ್ರಹ್ಮ ನಾವು ಕಣ್ಣು ಕಾಣೋ ಬ್ರಹ್ಮವನ್ನು ನೋಡಲ್ಲ ಜೀವಂತವಾಗಿರೋ ಶಿವನ ನೋಡಲ್ಲ ಎಲ್ಲ ಅಲ್ಲಿ ಇಲ್ಲಿ ಹುಡುಕಾಡ್ತಿರ್ತೀವಿ ಅಂತ ಸ್ವಾಮೀಜಿ ಮಾತಾಡೋಕ್ಕೆ ಶುರು ಮಾಡಿ ಹೇಳಿದ ತಕ್ಷಣ ಒಂದು ಕೈಂಡ್ ಆಫ್ ವೈಬ್ರೇಷನ್ ಆಗುತ್ತೆ ಎಲ್ಲ ಕಡೆ ಅಲ್ಲಿ ನಿಂತಿರೋರು ಕಸ ಗುಡಿಸ್ತಾ ಇರೋ ಪೊರಕೆ ತೊಗೊಂಡು ವರಾಂಡನ ಅವರು ಪೂಜೆಗೆ ಹೋಗ್ತಾ ಇರೋ ಬ್ರಹ್ಮಚಾರಿಗಳು ಎಲ್ಲ ತಟಸ್ಥ ಆಗ್ಬಿಡ್ತಾರೆ ಕಲ್ಲು ತರ ತುಂಬಾ ಹೊತ್ತು ಎಲ್ರಿಗೂ ಒಂದ್ ರೀತಿ ಆನಂದ ನೀನೇ ಬ್ರಹ್ಮ ನೀನೇ ಬ್ರಹ್ಮ ಎಲ್ಲ ಕಡೆಯೇ ಬ್ರಹ್ಮ ಇದ್ದಾನೆ ಎಲ್ಲ ಕಡೆ ದೇವರು ಇದ್ದಾನೆ ಅಂತ ಸ್ವಾಮೀಜಿ ಹೇಳಿದ ತಕ್ಷಣ ಹೇಳೋದು ಮಾತುಗೆ ಸಾಕು ಎಲ್ಲ ನಿಂತ್ಕೊಂಡ್ಬಿಡ್ತಾರೆ ಹಾಗೆಯೇ ಅದ್ಭುತವಾಗಿರ್ತಕ್ಕಂಥ ಒಂದು ಆನಂದ ಉಂಟಾಗುತ್ತೆ ಒಂದು ಹದಿನೈದು ನಿಮಿಷ ಆದಮೇಲೆ ಸ್ವಾಮೀಜಿನೇ ಹೇಳ್ತಾರೆ ಬಾಬುರಾಮ್ ಪೂಜೆ ಮಾಡೋಕ್ಕೆ ಹೋಗು ಈಗ ಅಂತ ಆಗ ಸ್ವಾಮೀಜಿ ಒಂದು ಮಾತನ್ನು ಹೇಳ್ತಾರೆ ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಆಗೋಗಿದೆಯೋ ಆತನ ಒಬ್ಬ ಮಹಾಶಕ್ತಿಯ ಆಗರ ಅಂದರೆ ಸ್ಟೋರಸ್ ಆಫ್ ಪವರ್ ಎನರ್ಜಿ ಸಿಕ್ಕಾ ಬಟ್ಟೆ ಇರುತ್ತೆ ಅವನ ಹತ್ರ ಅವನು ಕೂತಿದ್ರೆ ಸಾಕಂತೆ ಆತ್ಮ ಸಾಕ್ಷಾತ್ಕಾರ ಆಗಿರೋನು ಒಂದಷ್ಟು ಪ್ರಭೆ ಅವನ ಒಲೆಗೆ ಬಂದವರಿಗೆಲ್ಲ ಮನಸ್ಸನ್ನು ಚೇಂಜ್ ಮಾಡುತ್ತೆ ಯಾರೇ ಅವನ ಹತ್ರ ಬರಲಿ ಮನಸ್ಸಲ್ಲಿ ಎಂಥ ಕಷ್ಟ ಇರಲಿ ಏನಿರಲಿ ಶಾಂತವಾಗುತ್ತೆ ಒಂದು ರೀತಿಯ ಆನಂದ ಒಂದು ರೀತಿಯ ಸೂದಿಂಗ್ ಎಫೆಕ್ಟ್ ಬರ್ತದೆ ಅಂತ ಸ್ವಾಮೀಜಿ ವಿವೇಕಾನ ಹೇಳ್ ಹೇಳ್ತಾ ಅವತ್ತು ಒಂದು ವರ್ಣನೆ ಮಾಡ್ತಾರೆ ಅದು ಕೇಳಿದಾಗ ಬಹಳ ಇದಾಗುತ್ತೆ ಈಗ ಸ್ವಾಮಿ ವಿವೇಕಾನಂದರು ಒಂದೊಂದಾಗಿ ಒಂದೊಂದು ಬಿಡಿಸೋದ್ರೆ ದೊಡ್ಡ ಮಜಲುಗಳು ಸಾವಿರದ ಒಂಬೈನೂರ ಎರಡನೇ ಇಸ್ವಿ ಜುಲೈ ಎರಡನೇ ತಾರೀಕು ಏಕಾದಶಿ ಅವರು ಸಾವಿರದ ಒಂಬೈನೂರ ಎರಡನೇ ಇಸ್ವಿ ಜುಲೈ ನಾಲ್ಕನೇ ತಾರೀಕು ದೇಹವನ್ನು ಬಿಟ್ಟಿದ್ದು ಎರಡನೇ ತಾರೀಕು ಏಕಾದಶಿ ಇತ್ತು ಅವರು ಏಕಾದಶಿ ತಪ್ಪದೆ ಉಪವಾಸ ಮಾಡ್ತಾಯಿದ್ರು ಇನ್ನು ಎರಡೇ ದಿವಸ ಇದೆ ದೇಹ ಬಿಡೋದು ಅವತ್ತು ಉಪವಾಸ ಮಾಡಿದ್ದಾರೆ ದೇಹ ಬಿಡೋದ್ರೆ ಎರಡು ದಿವಸ ಇದೆ ನಾಲ್ಕನೇ ತಾರೀಕು ದೇಹ ಬಿಡ್ತಾರೆ ಎರಡನೇ ತಾರೀಕು ಜುಲೈ ಅವತ್ತು ಏಕಾದಶಿ ಸಹ ಉಪವಾಸ ಮಾಡಿದ್ರು ಒ ಸಂಜೆ ಐದುವರೆಗೆ ರಾತ್ರಿ ಒಂಬತ್ತು ಗಂಟೆ ಐದು ನಿಮಿಷಕ್ಕೂ ಹತ್ತು ನಿಮಿಷಕ್ಕೂ ದೇಹ ಹೋಗೋದು ನಾಲ್ಕನೇ ತಾರೀಕು ಐದುವರೆಗೆ ಭಗವಂತನ ಅನ್ವೇಷಣೆಯನ್ನು ಮುಂದುವರಿಸಿಕೊಂಡು ನಮ್ಮ ದೇಶ ಹೋಗಲಿಲ್ಲ ಅಂದ್ರೆ ಹೋಗಬೇಕು ನಮ್ಮ ದೇಶ ಇರೋದೇ ಧರ್ಮಕ್ಕೆ ಭಗವಂತನನ್ನ ಹುಡುಕೋದೇ ನಮ್ಮ ಕೆಲಸ ಅದು ಮಾಡ್ತಾ ಇದ್ರೆ ಚಿರಂತನವಾಗಿ ದೇಶ ಇರುತ್ತೆ ಈ ದೇಶ ಚಿರಂತನವಾಗಿರುತ್ತೆ ಅದನ್ನ ಬಿಟ್ಟು ರಾಜಕೀಯ ಸಾಮಾಜಿಕ ವ್ಯವಸ್ಥೆ ಈ ರೀತಿ ಹೋದ್ರೆ ಬೇಗ ಹಾಳಾಗೋಗ್ಬಿಡುತ್ತೆ ಅಂತ ಹೇಳಿದ್ರು ಧರ್ಮವನ್ನು ಬಿಟ್ರೆ ಆಷಾಢಭೂತನಗಳನ್ನು ತಕ್ಕೊಂಡ್ರೆ ಈ ಥರ ಎಲ್ಲ ಮಾಡಿದ್ರೆ ದೇಶ ಬೇಗ ಹಾಳಾಗೋಗ್ಬಿಡುತ್ತೆ ಆದರೆ ಭಾರತೀಯ ಗುಣ ಏನಪ್ಪ ಅಂದರೆ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕತೆ ನಡೆಸ್ಕೊಂಡು ಹೋದರೆ ಅತ್ಯದ್ಭುತವಾಗಿರ್ಬೋದು ಅಂತಕ್ಕಂಥ ಮಾತನ್ನು ಪರಮಹಂಸರು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಆ ಹೇಳ್ತ ದೇಶಭಕ್ತನಾಗಲು ಏನೆಲ್ಲ ಇರಬೇಕು ನಮಗೆ ನಮ್ಮ ಋಷಿಗಳಿಂದ ಇಳಿದು ಬಂದ ಜನಾಂಗ ನಾವು ದೇವತೆಗಳಿಂದ ಅವಿರ್ಭವಸ್ಥವರು ಋಷಿಮುನಿಗಳಿಂದ ಬಂದಂಥವರು ನಾವು ಆದರೆ ಕೋಟಿ ಕೋಟಿ ಕೋಟಿಗಟ್ಟೆ ಜನ ಹೊಟ್ಟೆಗೆ ಊಟ ಇಲ್ಲ ಅದನ್ನು ಕೇಳಿ ನಿಮ್ಗೇನಾರು ಸಂಕಟ ಆಗ್ತಾ ಇದೆಯಾ ಎಷ್ಟೋ ಜನ ಬಡತನದಲ್ಲಿ ಬೇಯ್ತಾ ಇದ್ದಾರೆ ಅದನ್ನ ನೋಡಿ ಆಗ್ತಾ ಇದೆಯಾ ನೀನು ನಿನ್ನ ವ್ಯವಹಾರದಲ್ಲಿ ಕೂತಿದ್ದೀಯಾ ಯಾವಾಗ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡ್ತೀಯ ದೇಶಭಕ್ತಿ ಆಗ್ಬೇಕಾದ್ರೆ ದೇಶ ಪ್ರೇಮಿ ಆಗ್ತಕ್ಕಂಥದ್ದು ಆಧ್ಯಾತ್ಮಿಕ ಜೀವದಲ್ಲಿ ಮೊದಲನೇ ಹಂತ ಅಂತ ಹೇಳ್ತಾರವ್ರು ನಿನಗೆ ಗೊತ್ತಾಗಬೇಕು ಗಟ್ಟಲೆ ಜನ ಯಾವ್ಯಾವ ರೀತಿ ಕಷ್ಟಪಡ್ತಿದ್ದಾರೆ ಸ್ವಲ್ಪ ಅವ್ರ ಬಗ್ಗೆ ಭಾವಸು ಎಷ್ಟೋ ಮಕ್ಕಳು ಆಟ ಆಡಬೇಕಾ ಸಮುದಾಯ ದುಡಿತಾ ಇದ್ದಾರೆ ರೋಗ ರುಜಿನಗಳಿದ್ದಾರೆ ಅವ್ರನ್ನೆಲ್ಲ ನೋಡಿಸಿ ನಿನ್ಗೇನು ಅನ್ಸೋದೇ ಇಲ್ವಾ ಬರೀ ನಿನ್ನ ಯೋಚನೆ ಮಾತ್ರ ಇದೆಯಾ ಇಡೀ ದೇಶದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದೇ ಮೊದಲನೇದು ನೀನು ವಿಸ್ತಾರ ಆಗ್ಲಿಕ್ಕೆ ಸ್ವಾಮಿ ವಿವೇಕಾನಂದ ಹೇಳಿದರು ಸಾವಿರದ ಎಂಟುನೂರ ತೊಂಬತ್ತೆಂಟು ನವಂಬರ್ ಹನ್ನೆರಡರಂದು ಕಾಳಿ ಪೂಜೆ ದಿವಸ ನಿವೇದಿತನ್ನು ಕರ್ಕೊಂಡು ಬಂದಿದ್ರಲ್ಲ ಭಾರತೀಯ ಹೆಣ್ಮಕ್ಳು ಉತ್ಥಾನಕ್ಕೋಸ್ಕರವಾಗಿ ಮೊದಲು ಶಾಲೆ ಶಾಲೆಗೆ ಹೆಣ್ಮಕ್ಳು ಕಳಿಸ್ತಾ ಇರಲಿಲ್ಲ ಏನು ಹೆಣ್ಮಕ್ಳು ಯಾಕೆ ಓದಬೇಕು ಅಂತ ಸ್ವಾಮಿ ವಿವೇಕಾನಂದರು ನಿವೇದಿತಕ್ಕೆ ತುಂಬ ಚೆನ್ನಾಗಿ ಟ್ರೈ ಮಾಡು ಶುರು ಮಾಡು ಅಂತ ಮನೆ ಮನೆಗೆ ಹೋಗಿ ಕೇಳಿದ್ರು ಕಳು ಕಳಿಸಲ್ಲ ದೊಡ್ಡ ವಿಚಾರ ನಿವೇದಿತ ಕಷ್ಟಪಟ್ಟಿರೋದು ನೋಡಬೇಕು ಸ್ವಾಮಿ ವಿವೇಕಾನಂದರು ದೇಹ ಬಿಟ್ಟು ಸಿಕ್ಕಾಪಟ್ಟೆ ಚಿಕ್ಕಾಪಟ್ಟೆ ಕಷ್ಟಪಡ್ತಾಳು ಕರ್ಕೊಂಬರಲಿಕ್ಕೆ ನವಂಬರ್ ಹನ್ನೆರಡರಂದು ಸ್ವಾಮೀಜಿ ನಿವೇದಿತರ ಬಾಲಕಿ ಶಾಲೆಯನ್ನು ತೆರಲು ಪ್ರೋತ್ಸಾಹ ಕೊಡ್ತಾರೆ ಉದ್ಘಾಟನೆ ಯಾರು ಮಾಡಿದ್ರು ಗೊತ್ತೇ ಮದರ್ ಮದರ್ ಒಂದು ಎರಡು ಮಾತಾಡಿ ಹೇಳ್ತಾರೆ ಹೋಲಿ ಮದರ್ ಆಗ ಸ್ವಾಮೀಜಿ ಇದ್ದಾರೆ ಅಂತ ಗೊತ್ತಿಲ್ಲ ಕೊನೆ ಬೆಂಚಲ್ಲಿ ಸ್ವಾಮೀಜಿ ಕೂತಿರ್ತಾರೆ ಅಮ್ಮನ ಮಾತು ಕೇಳೋಣ ಅಂತ ಸ್ವಾಮಿ ಹೋಲಿ ಮದರ್ ಇನಾಗ್ರೇಟ್ ಮಾಡ್ತಾರೆ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೆಂಟು ನವಂಬರ್ ಹನ್ನೆರಡನೇ ತಾರೀಕು ಕಾಳಿ ಪೂಜೆ ದಿವಸ ನಿವೇದಿತ ತನ್ನ ಹೆಣ್ಣು ಮಕ್ಕಳಿಗಾಗಿ ಶಾಲೆನೋ ತೆರಿತಾಳ ಸಾವಿರದ ಎಂಟುನೂರ ತೊಂಬತ್ತೆಂಟು ಡಿಸೆಂಬರ್ ಒಂಬತ್ತನೇ ತಾರೀಕು ಬೇಲೂರು ಮಠವನ್ನು ಸ್ಥಾಪನೆ ಆಗುತ್ತೆ ಸ್ವಾಮಿ ವಿವೇಕಾನಂದರಿಗೆ ಪರಮಹಂಸ ಹೇಳಿದರು ನರೇಂದ್ರ ಎಲ್ಲಿ ಕರ್ಕೊಂಡು ಹೋಗ್ತಾನೋ ಅಲ್ಲಿರ್ತೀನಿ ಅಂತ ಅದಕ್ಕೆ ಪರಮಹಂಸರ ಅಸ್ಥಿಯನ್ನು ಬಾಬು ಮನೆಯಲ್ಲಿ ಇಟ್ಟಿದ್ರು ನರೇಂದ್ರ ಎಲ್ಲಿ ಇರ್ತಾನೋ ಕರ್ಕೊಂಡು ಹೋಗ್ತಾನೋ ಏನು ಕೊಡ್ತಾನೋ ತಿಂತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಸ್ವಾಮೀಜಿ ಹೆಗ್ಳು ಮೇಲೆ ಅಸ್ಥಿಯ ಕುಂಭವನ್ನು ತೆಗೆದುಕೊಂಡು ಬೇಲೂರು ಮಠಕ್ಕೆ ಹೋಗ್ತಾರೆ ಅಲ್ಲಿ ಒಂದು ಮರದ ಕೆಳಗಡೆ ಇಟ್ಟು ಪೂಜೆ ಮಾಡ್ತಾರೆ ಅಲ್ಲಿ ದೇವಸ್ಥಾನ ಬರಬೇಕು ಅಂತ ವಾಪಸ್ ಬರಬಾಗ ಸ್ವಾಮೀಜಿ ಕೆಲ ತರಿಸಲ್ಲ ಯಾಕಂದ್ರೆ ಪರಮಂಸ್ ಹೇಳಿದ್ರು ನರೇಂದ್ರ ಎಲ್ಲಿ ಹೋಗಿ ಇಡ್ತಾನೋ ಅಲ್ಲಿರ್ತೀನಿ ಅಂತ ಈಗ ಅಲ್ಲಿ ತಗೊಂಡೋಗಿ ಇಟ್ಟಿದ್ದಾರೆ ಖಾಲಿ ಸೈಟಲ್ಲಿ ಈಗ ಸ್ವಾಮೀಜಿನೇ ಎತ್ಕೊಂಡ್ಬಂದ್ರೆ ವಾಪಸ್ ಬಂದುಬಿಡ್ತಾರೆ ಅಂತ ಬೇರೆಯವ್ರ ಕೆಲ ಹೊಲ್ಸ್ಕೊಂಡು ನೀಲಂಬಾರ್ ಬಾಬು ಮನೆಗೆ ಬರ್ತಾರೆ ಪರಮಂಸ್ ಅಲ್ಲೇ ಇರಲಿ ಅಲ್ಲೇ ಬೇಲೂರು ಮಠ ಆಗಲಿ ಅವ್ರು ಹೇಳ್ತಾರೆ ಸ್ವಾಮೀಜಿ ಇಲ್ಲೆಲ್ಲ ಕೇವಲ ಹನ್ನೆರಡು ವರ್ಷಗಳಲ್ಲಿ ಎಂಬತ್ತಾರಲ್ಲಿ ಬಿಟ್ಟರು ತೊಂಬತ್ತೆಂಟು ಹನ್ನೆರಡು ವರ್ಷಗಳ ಪೂರ್ವ ಪಶ್ಚಿಮಗಳನ್ನು ಆವರಣ ಆವರಿಸ್ಕೊಂಡಿರ್ತಕ್ಕಂಥ ಶ್ರೀರಾಮಕೃಷ್ಣ ಮುಂದೆ ಏನಾಗ್ತಾರೆ ಜಗನ್ನ ಉದ್ದಾರಕ್ಕೆ ಬಂದಿರತಕ್ಕಂಥದ್ದವ್ರು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಈಗ ಎರಡನೇ ಬಾರಿ ಅಮೆರಿಕಕ್ಕೆ ಹೋದರು ಸಾವಿರದ ಒಂಬೈನೂರಲ್ಲಿ ಏಪ್ರಿಲಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ವೇದಾಂತ ಸೊಸೈಟಿನ ಸ್ಥಾಪನೆ ಮಾಡಿದ್ರು ನೋಡಿ ಎಂ ತೊಂಬತ್ತೆಂಟರಲ್ಲಿ ನಿವೇದಿತ ಸ್ಕೂಲ್ ನವೆಂಬರಲ್ಲಿ ತೊಂಬತ್ತೆಂಟು ಡಿಸೆಂಬರಲ್ಲಿ ಬೇಲೂರು ಮಠ ಸಾವಿರದ ಒಂಬೈನೂರ ಏಪ್ರಿಲಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ಸೆಂಟ್ರ್ ಸಾವಿರದ ಒಂಬೈನೂರ ಆರಲ್ಲೇ ಮೊದಲನೇ ಭಾರತೀಯ ದೇವಸ್ಥಾನ ಸ್ಯಾನ್ ಫ್ರಾನ್ಸಿಸ್ಕೋ ಕ್ಯಾಲಿಫೋರ್ನಿಯಾದೇಶ ಆಯಿತು ಸಾವಿರದ ಒಂಬೈನೂರ ಆರಲ್ಲಿ ಇವತ್ತು ಆ ದೇವಸ್ಥಾನ ಇದೆ ಸಾವಿರದ ಒಂಬೈನೂರ ಆರಲ್ಲಿ ಎಷ್ಟೋ ಆಗಿರಲಿಲ್ಲ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಬಸವನಗುಡಿ ರಾಮಕೃಷ್ಣ ಆಶ್ರಮದಲ್ಲಿ ಮೊದಲು ಕರ್ನಾಟಕದಲ್ಲಾದಂಥ ಮಠ ಆದರೆ ಆರಲ್ಲೇ ಕ್ಯಾಲಿಫೋರ್ನಿಯಾದಲ್ಲಿ ದೇವಸ್ಥಾನ ಆಯಿತು ಅಲ್ಲಿರ್ಬೇಕಾದ್ರೆ ಮಿಸ್ ಥಾಮಸ್ ಅಲನ್ ಅಂತ ಒಬ್ಳು ತನ್ನ ಒಂದು ಕಥೆಯನ್ನು ಹೇಳ್ತಾಳೆ ನಾನೊಂದು ದಿವಸ ವಿಷಯ ಸಂಭಾಷಣೆ ಇದ್ದೆ ಸ್ವಾಮೀಜಿ ಅವಳ ಜೊತೆ ಒಂದು ಮಾತು ಹೇಳದಂತೆ ನೋಡು ಜೀವನದಲ್ಲಿ ನನ್ನದೊಂದು ಹೇಳ್ತೀನಿ ನನಗೆ ಏ ಗೊತ್ತಿಲ್ಲದಿರೋ ಸಬ್ಜೆಕ್ಟ್ ಇರಲಿ ಮಾತಾಡೋಕ್ಕೆ ನಾನು ನಿಂತ್ಕೊಂಡಾಗ ಹೋಗಿ ನಿಂತ್ಕೊಂಡ್ಬಿಟ್ಟು ಮಾತಾಡ್ತೀನಿ ನಾನು ಹೇಗೆ ಅಂದರೆ ಜಗನ್ಮಾತೆ ನನ್ನ ಕೈಲಿ ಮಾತಾಡಿಸ್ತಾಳೆ ನನಗೆ ಗೊತ್ತಿರೋದೇ ಬೇಡ ಅಮ್ಮ ಇದ್ದಾಳಲ್ಲ ಅವಳು ನನ್ನ ಬಾಯಲ್ಲಿ ಮಾತಾಡಿಸ್ತಾಳೆ ಅವಳು ಆಮೇಲೆ ಇನ್ನೊಂದು ಮಾತು ಹೇಳಿದಂತೆ ಆಕೆಗೆ ನೋಡು ಎರಡು ದಾರಿ ಇದೆ ಬಲ್ಕದಲ್ಲಿ ಬ್ರಹ್ಮನೇ ನಾನೇ ಬ್ರಹ್ಮ ಅಂತ ಹೇಳೋದು ಜೊತೆಗೆ ನಂಗೆ ನೋವು ಬಂದಾಗ ಅಮ್ಮ ಕಾಪಾಡನ್ನೋದು ಎರಡೂ ರೀತಿ ಜೀವನದಲ್ಲಿ ವಿರೋಧಿಸೋದು ಬೇಕಾಗಿಲ್ಲ ನೋವು ಬಂತು ತಡೆಯಕ್ಕಾಗಲ್ಲ ದೇಹ ಭಾವ ಬರ್ತದೆ ಅಮ್ಮ ಕಾಪಾಡಮ್ಮ ಅಂತ ಹೇಳ್ತಕ್ಕಂಥದ್ದು ಜಗನ್ಮಾತೆಗೆ ಆಮೇಲೆ ಮನಸ್ಸು ಉನ್ನತಿಸ್ತದೀಗ ನಾನೇ ಬ್ರಹ್ಮ ಅಂತಕ್ಕಂಥದ್ದು ಒಂದು ಇನ್ನೊಂದು ರೀತಿ ಇದೆ ಇದು ಒಂದು ರೀತಿ ಇನ್ನೊಂದು ಸಾಕ್ಷಿಯಾಗಿರಬೇಕು ಹೇಗೆ ಸಾಕ್ಷಿಯಾಗಿರೋದು ಅನ್ನೋದಕ್ಕೆ ಹೇಳ್ತಾರೆ ನೀನು ನಿಮ್ಮ ಮನೆ ಹತ್ರ ಕೂತಿರ್ತೀಯ ರೋಡಲ್ಲಿ ಎರಡು ನಾಯಿಗಳು ಕಚ್ಚಾಡ್ತಾ ಇರುತ್ತೆ ನೋಡ್ಬಿಟ್ಟು ಅದು ಅಂತ ಹೋದರೆ ನಿನಗೂ ಕಚ್ಚುತ್ತವೆ ಅವು ಸುಮ್ಮನೆ ಸಾಕ್ಷಿಭೂತವಾಗಿರು ಹೀಗೂ ಇರೋದು ಇನ್ನೊಂದು ದಾರಿ ಇದೆ ಪ್ರಪಂಚವನ್ನೇ ನೋಡ್ತಾ ಇರೋದು ದೊಡ್ಡ ನಾಟಕ ರಂಗ ಎಲ್ಲ ನಡೀತಾ ಇರುತ್ತೆ ನೀನು ಭಗವಂತನಿಗೆ ಸೆಲೆಂಡ್ರಾಗು ಸಾವಿರದ ಒಂಬೈನೂರ ಏಪ್ರಿಲಲ್ಲಿ ಮಿಸ್ ಗೆ ಒಂದು ಪತ್ರ ಬರೀತಾರೆ ಆ ಪತ್ರದಲ್ಲಿ ಸಾವಿರದ ಒ ಒಂಬೈನೂರ ಏಪ್ರಿಲಲ್ಲೇ ಹೇಳ್ತಾರೆ ನಾನು ಸಾವಿರದ ಒಂಬೈನೂರ ನಾಲ್ಕಕ್ಕೆ ಸಾವಿರದ ಒಂಬೈನೂರ ಎರಡರಲ್ಲಿ ಇರೋದಿಲ್ಲ ದೇಹ ಬಿಟ್ಬಿಡ್ತೀನಿ ಅಂತ ಒಬ್ಬರಿಗೆ ಪತ್ರ ಬರ್ತಿದ್ದಂತೆ ನಾನು ನಲವತ್ತನೆಯ ಹುಟ್ಟಿದ ಹಬ್ಬವನ್ನು ನೋಡುವುದಿಲ್ಲ ಅಂತ ಇನ್ನೂ ಒಂದೂವರೆ ವರ್ಷ ಮೊದಲೇ ಒಂದು ಪತ್ರ ಬರೀತಾರೆ ಮೆಕ್ಳೆಯಾಡ್ಗೆ ಏನಿರುತ್ತೆ ಆ ಪತ್ರದಲ್ಲಿ ನನ್ನ ದೋಣಿ ಶಾಂತ ಸಮುದ್ರ ತೀರವಾದ ರೇವಿನಲ್ಲಿ ಬರುತ್ತಿದೆ ಸಮುದ್ರವನ್ನು ಬಿಟ್ಟು ಆ ಸಮುದ್ರ ತೀರಕ್ಕೆ ಹೋಗ್ತಾ ಇದೆ ಆ ಸಮುದ್ರ ತೀರ ಹೇಗಿದೆ ಶಾಂತ ಸಮುದ್ರ ತೀರ ಬರೀತದೆ ಅಲ್ಲಿಂದ ಮತ್ತೆ ಸಮುದ್ರಕ್ಕೆ ಇಳಿಯೋದಿಲ್ಲ ಸಮುದ್ರ ಅಂದರೆ ಅಲೆಗಳು ಸಂಸಾರ ಅದಕ್ಕೆ ಮತ್ತೆ ಇಳಿಯೋದಿಲ್ಲ ನಾನು ದಡ ಸೇರಿಬಿಟ್ಟೆ ಅಂತ ಬರೆದಿರ್ತಾರೆ ಅಂದರೆ ಸ್ವಾಮಿ ವಿವೇಕಾನಂದರಿಗೆ ಮೊದಲೇ ಗೊತ್ತಾಗಿತ್ತು ನಾನು ದೇಹ ಬಿಟ್ಬಿಡ್ತೀನಿ ಅಂತ ಮೇಡಮ್ ಎನ್ ಆರ್ ಕಾಲ್ವೆ ಅಂತಕ್ಕಂಥ ದೊಡ್ಡ ಆವತ್ತಿನ ಕಾಲದ ಸಿಂಗರ್ ಆ್ಯಂಡ್ ಡ್ಯಾನ್ಸರ್ ಅವಳು ನೋಡೋದೇ ಕಷ್ಟ ಆವತ್ತಿನ ಕಾಲದಲ್ಲಿ ಆಕೆ ಇವ್ರ ಜೊತೆ ಪ್ರಯಾಣ ಮಾಡತಕ್ಕಂಥದ್ದು ಫ್ರಾನ್ಸಲ್ಲಿ ಬಂದಾಗ ಅವರು ದೊಡ್ಡ ಗ್ರೂಪ್ನಲ್ಲಿ ಬರೀತಾರೆ ನಾವು ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ರೆ ಸ್ವಾಮೀಜಿ ಜೊತೆ ವಿಜ್ಞಾನ ತತ್ವಜ್ಞಾನ ಇತಿಹಾಸ ವಿದ್ಯಾ ವಾಚಸ್ಪತಿಯ ಅವನು ಏನು ಹೇಳ್ತಾನೋ ವಿದ್ಯಾ ವಾಚಸ್ಪತಿ ಮಿತ್ರ ಅಂತ ಮಿಶ್ರ ಅಂತ ಇದ್ದರು ಅವ್ರದ್ದು ಎಲ್ಲವನ್ನು ಪುಂಖಾನ್ಪುಂಖವಾಗಿ ಸ್ವಾಮೀಜಿ ಹೇಳ್ತಾ ಇದ್ರು ಹೀಗೆ ನಾವು ಮಾತಾಡಿಕೊಂಡು ಮೆಕ್ಲೆಯಾಡು ನಾವು ಓಲೆ ಬಿಲ್ಲು ಇವೆಲ್ಲ ಬೇಕಷ್ಟು ಫಾರಿನ್ ಶಿಷ್ಯರೆಲ್ಲ ಹೋಗ್ತಾ ಇರ್ಬೇಕಾದ್ರೆ ದಾರಿ ಸಾಗೋದೆ ಗೊತ್ತಾಗಲಿಲ್ಲ ಖೈರೋ ಅಂತಕ್ಕಂಥ ನಗರದಲ್ಲಿ ಒಂದು ಆಗಿರೋ ಬೀದಿಗೆ ಎಂಟ್ರಾದ್ವಿ ಅದು ರೆಡ್ ಲೈಟ್ ಏರಿಯಾ ತುಂಬ ಸ್ಮೆಲ್ ಬರ್ತಾಯಿತ್ತು ಅಲ್ಲಿ ಮನೆಗಳಲ್ಲಿ ತುಂಬ ಜನ ಹೆಣ್ಮಕ್ಳು ಹಾಫ್ ನೇಕೆಡ್ ಆಗಿ ಬನ್ನಿ ಬನ್ನಿ ಅಂತ ಕರೀತಾ ಇದ್ರು ನಮ್ಗೆ ಅಲ್ಲಿ ಬಂದ ಮೇಲೆ ಗೊತ್ತಾಯಿತು ಸ್ವಾಮೀಜಿ ಅದೇನು ಅರಿವೇ ಇಲ್ಲ ಮಾತಾಡ್ಕೊಂಡು ಬಂದ್ಬಿಟ್ಟಿ ನಾವೆಲ್ಲ ಅಲ್ಲಿ ಬೆಂಚ್ ಮೇಲೆ ಒಂದಷ್ಟು ಹೆಂಗಸರುಗಳು ಕೂತ್ಕೊಂಡು ಆ ರೀತಿಯ ಹೆಂಗುಸರುಗಳು ರೆಡ್ ಲೈಟ್ ಏರಿಯಾದರು ಹರಟೆ ಹೊಡಿತೀರಂತೆ ಅದರಲ್ಲಿ ಎಲ್ಲ ಸರಿಯಾಗಿ ಬಟ್ಟೆ ಹಾಕ್ಕೊಂಡಿಲ್ಲ ಬಾಗ್ಲನ್ನು ತೆಗೆದು ಬಾಗ್ಲಲ್ಲೇ ಮಲ್ಕೊಂಡಿದ್ದಾರೆ ಈ ರೀತಿಯ ಒಂದು ಸ್ಥಿತಿ ಸ್ವಾಮೀಜಿಗೆ ಕಣ್ಣಲ್ಲಿ ನೀರು ಬಂತಂತೆ ಅಮ್ಮ ಜಗನ್ಮಾತೆ ಈ ರೂಪದಲ್ಲೂ ನೀನೇ ಇದೆಯಾ ಅಂತ ಆಗ ಒಬ್ಬಳು ಹೆಂಗಸು ಆ ಹರಟೆ ಹೊಡಿತಲ್ಲಿ ಬಂದು ಸ್ವಾಮೀಜಿ ಬಟ್ಟೆ ಮುಗಿಸ್ಬಿಟ್ಟು ಅವಳ ಐ ತಿಂಕ್ ಸ್ಪ್ಯಾನಿಷ್ ಭಾಷೆನೋ ಯಾವ ಭಾಷೆನೋ ಗೊತ್ತಿಲ್ಲ ಕೂಕೊಳ್ತಾಳೆ ಇವ್ರಿಗೆ ಅರ್ಥ ಆಗಲಿಲ್ಲ ಕೊನೆಗೆ ಆ ಆ ಮೇಡ ಎಮ್ ಆರ್ ಕಾಲುವೆ ಹುಡುಕ್ತಾಳೆ ಅದನ್ನು ಏನಂದರೆ ದೇವಮಾನವ ಬಂದಿದ್ದಾನೆ ದೇವ ಮಾನವ ಬಂದಿದ್ದಾನೆ ಅಂತ ಸಾಮಾನ್ಯ ಸ್ತ್ರೀಯರವರು ಇವ್ರ ಕಣ್ಣಲ್ಲಿ ನೀರು ಬಂತು ಜಗನ್ಮಾತೆ ಈ ರೂಪದಲ್ಲೂ ನೀನೇ ಇದೆಯಾ ಅಂತ ಅವಳು ಬಂದು ಈ ಬಟ್ಟೆ ಮುಟ್ಟಿ ದೇವಮಾನವ ಬಂದಿದ್ದಾನೆ ದೇವಮಾನವ ಬಂದಿದ್ದಾನೆ ಅಂತ ಕೂಕೊಂಡ್ಲಂತೆ ಇದು ಸ್ವಾಮೀಜಿಯ ಕೊನೆಯ ದಿನಗಳಲ್ಲಿ ಅವತ್ತಿರ್ಬೇಕಾದ್ರೆ ಒಂದು ರೀತಿಯ ಅಸಮಾಧಾನ ಆಗುತ್ತೆ ಖೈರೋನಲ್ಲಿ ಅವ್ರು ಹೇಳ್ತಾರೆ ಎಲ್ಲ ಫಾರಿನ್ ಶಿಷ್ಯರಲ್ಲಿ ಬಿಟ್ಬಿಟ್ಟು ಇಂಡಿಯಾಕ್ಕೆ ತಾವು ಒಬ್ಬರೇ ಬಂದುಬಿಡ್ತಾರೆ ಯಾಕೆಂದರೆ ಲಂಡನ್ನಿಂದ ಮಿಸ್ಟರ್ ಸೇವಿಯರ್ ಮಿಸಸ್ ಸೇವಿಯರ್ ಕರ್ಕೊಂಬಂದು ಅದ್ವೈತಾಶ್ರಮ ಹಿಮಾಲಯದಲ್ಲಿ ಮಾಡಿದರು ಅವನು ಅವತ್ತು ದೇಹತ್ಯಾಗ ಮಾಡ್ತಾನೆ ಅವ್ನಿಗೆ ಏನೋ ಕಿಡ್ನಿ ಪ್ರಾಬ್ಲಮ್ ಆಗಿ ಸ್ಟೋನಾಗಿ ಅವ್ನಿಗೆ ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಹಿಮಾಲಯದಲ್ಲಿ ಹಾಸ್ಪಿಟ್ಲ್ ಇರೋಲ್ಲ ಆವತ್ತಿನ ಕಾಲದಲ್ಲಿ ಅವನು ದೇಹತ್ಯಾಗ ಮಾಡ್ತಾನೆ ಸ್ವಾಮೀಜಿ ಅವತ್ತು ಈಜಿಪ್ಟಲ್ಲಿ ಇರ್ತಾರೆ ಇರೋಕೆ ಆಗಲ್ಲ ಅವ್ರಿಗೆ ಅಂತ ಗೊತ್ತಾಗಲ್ಲ ಓಡ್ ಬಂದುಬಿಡ್ತಾರೆ ಅವರು ಅಲ್ಲಿಂದ ಬ ಹತ್ತು ಒಬ್ಬರೇ ಬಾಂಬೆಗೆ ಬಂದು ಬಾಂಬಿಂದ ಟ್ರೈನ್ ಮಾಡ್ಕೊಂಡು ಕಲ್ಕತ್ತಾಗ ಹೋಗಿ ನೋಡಿದ್ರೆ ರಾತ್ರಿ ಆಗೋಗಿರುತ್ತೆ ಆಗಲೇ ಕಾಂಪೌಂಡನ್ನ ಗೇಟನ್ನು ಹಾರಿಕೊಂಡು ಒಳಗಡೆ ಊಟ ಟೈಮ್ಗೆ ಬರ್ತಾರೆ ಎಲ್ರಿಗೂ ಆಶ್ಚರ್ಯ ಇದಕ್ಕಿದ್ದಾಗೆ ಸ್ವಾಮೀಜಿ ಬಂದಿರೋಲ್ಲ ಅವರು ಊಟ ಮಾಡೋ ತನಕ ಸುಮ್ಮನೆ ಊಟ ಆದಮೇಲೆ ಹೇಳ್ತಾರೆ ಸೇವಿಯರ್ ಇಲ್ಲ ಅಂತ ಸ್ವಾಮೀಜಿಗೆ ಭಾಳ ದುಃಖ ಆಗುತ್ತೆ ತಕ್ಷಣ ಅಲ್ಲಿಂದ ಮಾಯಾವತಿಗೆ ಹೋದರು ಅಲ್ಲಿ ಮಿಸ್ಸಸ್ ಇದ್ದರು ಆ ಅಮ್ಮ ಮೊದಲೇ ವಯಸ್ಸಾಗಿದೆ ಮಗನ ಥರ ನೋಡ್ಕೋತಾ ಇದ್ಲು ಸ್ವಾಮಿ ವಿವೇಕಾನಂದನ ಅವ್ರಿಗೋಸ್ಕರ ಲಂಡನ್ನಲ್ಲಿರೋ ಮನೆ ಮಾರಿ ಆಸ್ತಿಯೆಲ್ಲ ಮಾರಿ ಬಂದು ಆಶ್ರಮ ಮಾಡಿದರು ಅವ್ರಿಗೆ ಸ್ವಾಮೀಜಿಗೋಸ್ಕರ ಆಗ ಸ್ವಾಮೀಜಿಗೆ ಭಾಳ ದುಃಖ ಆಗುತ್ತೆ ಜೆ ಜೆ ಗುಡ್ವಿನ್ ಸ್ವಾಮೀಜಿಯ ಸ್ಟೆನೋಗ್ರಾಫರ್ ಆಗಿದ್ದ ಅವನು ಬಂದು ಊಟಿನಲ್ಲಿ ಪ್ರಾಣ ಬಿಡ್ತಾನೆ ಇವನು ಸೇವಿಯರು ತಮ್ಮ ಆಸ್ತಿ ಮನೆಯಲ್ಲ ಕ ಮಾರಿಕೊಂಡು ದೇಶಕ್ಕೆ ಬಂದು ಭಾರತೀಯರಾಗಿ ಬದುಕಬೇಕು ಅಂತ ದೇಹ ಬಿಟ್ಟ ಸ್ವಾಮೀಜಿ ಎರಡು ನೋಡಿ ಕಣ್ಣಲ್ಲಿ ನೀರು ಹಾಕುತ್ತಾರೆ ನಮ್ಮ ಹಿಂದೂಗಳಿಗೋಸ್ಕರ ನಮ್ಮ ದೇಶಕ್ಕೋಸ್ಕರ ಇಬ್ಬರು ಪ್ರಾಣ ಬಿಟ್ಟಿರಲ್ಲ ಅಂತ ಈಗ ಆತ್ಮಬೋಧೆ ಆಗುತ್ತೆ ಕೊನೆಯ ಬರ್ತ್ಡೇ ಸ್ವಾಮಿ ವಿವೇಕಾನಂದರು ಕೊನೆಯ ಬರ್ತ್ಡೇ ಹೇಗಿತ್ತು ಅಂತ ಸಾವಿರದ ಒಂಬೈನೂರ ಎರಡನೇ ಇಸ್ವಿ ಅವತ್ತು ಜನ್ವರಿ ಇಪ್ಪತ್ತೊಂಬತ್ತನೇ ತಾರೀಕು ಅವರ ಹುಟ್ಟಿದ ಹಬ್ಬ ಸಾವಿರದ ಒಂಬೈನೂರ ಎರಡನೇ ಇಸ್ವಿ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಅವರ ಜನ್ಮದಿನ ಆಗಿತ್ತು ಶ್ರೀರಾಮಕೃಷ್ಣರ ಶಿಷ್ಯರಾಗಿ ನರೇಂದ್ರನಾಥನ ಆಗಿದ್ದಾಗ ಜಂಗಮ ಸನ್ಯಾಸಿಯಂತೆ ತಮ್ಮ ಗುರುಗಳಿಗೂ ಹೇಳಿದೆ ಬೋಧ್ಗೈಯ ಹೋಗಿದ್ರು ಸ್ವಾಮಿ ವಿವೇಕಾನಂದರು ಅವಾಗ ವಿವೇಕಾನಂದರಲ್ಲ ನರೇಂದ್ರ ಜಸ್ಟ್ ಹುಡುಗ ಆವಾಗ ವೈರಾಗ್ಯ ಬಂದ್ಬಿಟ್ಟಿದೆ ಇರೋಕ್ಕಾಗಲ್ಲ ಅಂತ ಹೇಳಿದೆ ವಿವೇ ಪರಮಂಶ್ರೀ ಹೇಳಿದೆ ಬೌದ್ಧ ಗಯ್ಯಗೆ ಹೋಗಿದ್ದರು ವಾಪಸ್ಸು ಬಂದರು ಅದು ದೊಡ್ಡ ಕತೆ ಇದೆ ಆದರೆ ಇವತ್ತು ಕೊನೆಯ ಯಾತ್ರೆ ಅವ್ರದ್ದು ಹುಟ್ಟಿದಬ್ಬ ಅಲ್ಲೇ ಆಚರಣೆ ಆಗುತ್ತೆ ಎಷ್ಟು ಮಟ್ಟ ಕಾಯ್ತಪ್ಪ ಅಂತಂದರೆ ಅಲ್ಲಿಯ ಬುದ್ಧಿಸ್ಟ್ ಮೊನಾಸ್ಟ್ರಿ ಚೀಫ್ ಮಹಂತ ಇರ್ತದಲ್ಲ ಅವರು ಭಾಳ ಆಧಾರದಿಂದ ಇವ್ರಿಗೆ ಟ್ರೀಟ್ ಮಾಡ್ತಾರೆ ಒಂದು ಸಲ ಏನು ಗೊತ್ತಿಲ್ಲದೆ ಹುಡುಗನಾಗ ಹೋಗಿದ್ರು ಕಾಶಿಗೆ ಹೋಗಿ ಕಾಶಿಯಿಂದ ಬೌದ್ಧಗಯಾಗಿ ಹೋಗಿದ್ರು ಅಲ್ಲಿ ಅದನ್ನ ನೋಡಿ ಆಶ್ಚರ್ಯ ಆಗೋಗುತ್ತೆ ಸ್ವಾಮೀಜಿಗೆ ಅದು ಅವರ ಲಾಸ್ಟ್ ಬರ್ತ್ಡೇ ಬೌದ್ಧಗಯ್ಯದಲ್ಲಿ ಮೊದಲು ತಮ್ಮ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದು ಬುದ್ಧನ ಗಯ ಇಂದೇ ಕೊನೆಯ ಯಾತ್ರೆ ಆದದ್ದು ಬುದ್ಧನ ಗಯೆಯಿಂದನೇ ಯಾಕೆಂದರೆ ಅಮರನಾಥಲ್ಲಿ ಚಳ್ಳಿನಲ್ಲಿ ಸ್ನಾನ ಮಾಡಿ ಬೇಕಾಷ್ಟು ಕಡೆ ತಪಸ್ಸು ಮಾಡಿ ಬಂದಮೇಲೆ ಶರೀರ ಕೆಟ್ಟೋಯ್ತು ಅವ್ರದ್ದು ನೆಕ್ಸ್ಟು ಸರಿ ಆಗೋದೇ ಇಲ್ಲ ಡಾಕ್ಟ್ರೆಲ್ಲ ಏನು ಹೇಳಿದ್ರು ಏನೂ ಆಗಲ್ಲ ಇವರು ಭಾಳ ಕೆಮ್ಮು ಹೀಗೇನೆ ಯಾವುದೂ ಸರಿಯಾಗಲ್ಲ ಕೊನೆಗೆ ಬೋಧ್ಗಾಯನ್ನು ಬಂದುಬಿಟ್ಟು ವಾಪಸ್ ಕಾಶಿಗೆ ಬರ್ತಾರೆ ಕಾಶಿ ಮಹಾರಾಜ ಕಾಶಿನಲ್ಲಿ ಒಂದು ಆಶ್ರಮ ಮಾಡಬೇಕು ಅಂತ ಒಂದಷ್ಟು ದುಡ್ಡು ಕೊಡ್ತಾನೆ ಆ ಹಣವನ್ನು ಸ್ವಾಮಿ ಶಿವಾನಂದನ ಕರೆಸಿ ಶಿವಾನಂದಿಗೆ ಇಲ್ಲಿ ಆಶ್ರಮ ಮಾಡಪ್ಪ ಅಂತ ದುಡ್ಡು ಕೊಡ್ತಾರೆ ಅಲ್ಲ ಒಂದು ಯುವಕರ ಒಂದು ಗ್ರೂಪ್ ಇರುತ್ತೆ ಆ ಯುವಕರ ಗ್ರೂಪ್ ಏನಪ್ಪ ಅಂದರೆ ದಲಿತರಿಗೆಗೋಸ್ಕರವಾಗಿ ಅವರು ಒಂದು ಸಂಘ ಮಾಡ್ಕೊಳ್ತಾರೆ ಯಾರು ಯಾತ್ರೆಗೆ ಬರ್ತಾರೋ ಅವ್ರಿಗೆ ಊಟಕ್ಕೆ ತಿಂಡಿಗೆ ಅವ್ರಿಗೆ ಉಳ್ಕೊಳ್ಳಿಕ್ಕೆ ವಸತಿ ಗೃಹಗಳು ಮಾಡೋದು ವೈದ್ಯಕೀಯವಾಗಿ ಅವ್ರಿಗೆ ಹೆಲ್ಪ್ ಮಾಡೋದು ಔಷಧಿ ಕೊಡೋದು ಡಾಕ್ಟ್ರು ಚಿಕಿತ್ಸೆ ಮಾಡೋಕ್ಕೆ ಒಂದು ಯುವಕರು ಗ್ರೂಪ್ ಮಾಡ್ಕೊಂಡಿರ್ತಾರೆ ಅವರನ್ನು ಉದ್ದೇಶಿಸಿ ಸ್ವಾಮಿ ವಿವೇಕಾನಂದರು ಮಾತಾಡ್ತಾರೆ ಮಾತಾಡಿ ಅವ್ರು ಹೇಳ್ತಾರೆ ಹೆದರ್ಕಬಡಿ ಯುವಕರೇ ನೀವು ಅತ್ಯಂತ ಶುದ್ಧರು ನಿಮ್ಮಲ್ಲಿ ಶಕ್ತಿ ಇದೆ ಕೆಲಸ ಮಾಡಿ ಯಾವಾಗ ಇವರು ಕೆಲಸ ಮಾಡ್ತಿರೋ ಹಣ ಎಲ್ಲಿಂದೂ ಬರ್ತದೆ ಪ್ರಾಮಾಣಿಕವಾಗಿ ಶುದ್ಧವಾಗಿ ನೀವು ಕೆಲಸ ಮಾಡ್ತೀರಾ ಸೇವೆ ಮಾಡ್ತೀರಾ ಹಣಕ್ಕೆ ಯೋಚನೆ ಮಾಡಬೇಡಿ ಅಂತ ಸ್ಫೂರ್ತಿಯಾಗಿ ಮಾತಾಡಿ ಆ ಒಂದು ಸಂಸ್ಥೆಗೆ ರಾಮಕೃಷ್ಣ ಸೇವಾ ಸಂಸ್ಥೆ ಅಂತಕ್ಕಂಥ ಹೆಸರು ಹೆಸರನ್ನ ಸ್ವಾಮಿ ವಿವೇಕಾನಂದರೇ ಹಿಡ್ತಾರೆ ಅದನ್ನು ಇದು ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ನಡೆದಂಥ ಅತ್ಯದ್ಭುತವಾಗಿರ್ತಕ್ಕಂಥ ಅನೇಕದು ಕಥೆಗಳು ಕೊನೆಗೆ ಕಾಶಿನಲ್ಲಿ ಅವರ ತಂದೆ ದುರ್ಗಾಚರಣ ದತ್ತ ಅಂತಕ್ಕಂಥವನು ಅವರ ತಂದೆಯ ವಿಶ್ವನಾಥ್ ದತ್ತನ ಅಪ್ಪ ಅಂದರೆ ಸ್ವಾಮಿ ವಿವೇಕಾನಂದರ ತಾತನೂ ಸಂಸಾರನ ಬಿಟ್ಟು ಸನ್ಯಾಸಿಯಾಗಿ ಹೋಗಿದ್ದ ಅವ್ರ ತಾಯಿ ಗಂಡನ್ನು ಹುಡುಕೊಂಡು ಹೋದಾಗ ವಿಶ್ವನಾಥ ದತ್ತ ನದಿನಲ್ಲಿ ಕಾಶಿನಲ್ಲಿ ಬಿದ್ದೋಗ್ತಾನೆ ಆಗ ಯಮ್ಮ ಈಜು ಬರ್ದವ್ರು ಮಗನ ಹಿಡ್ಕೊಂಡು ಗುರ್ತಿರುತ್ತೆ ಗಂಡನ್ನ ಒಂದು ಕಡೆ ಮೀಟ್ ಮಾಡ್ತಾಳೆ ಸನ್ಯಾಸಿ ಇದ್ದಾಗ ವಿಶ್ವನಾಥ ದತ್ತನ ತಾಯಿ ಅಂದರೆ ಸ್ವಾಮಿ ವಿವೇಕಾನಂದರ ಅಜ್ಜಿ ಅವ್ರು ನೋಡ್ಬಿಟ್ಟು ಹೊಟ್ಟೋಗ್ತಾನೆ ಇವರು ಅದನ್ನ ಕೇಳಿ ನಾನು ಸನ್ಯಾಸಿ ಆಗಬೇಕು ಅಂತಿರ್ತಾರೆ ಅದೇ ಸಂದರ್ಭಕ್ಕೆ ನಂಗೆ ಒಂದು ಗಂಡು ಮಗು ಬೇಕು ಅಂತ ಭುವನೇಶ್ವರಿ ದೇವಿ ಭಾಳ ತಪಸ್ಸೆ ಮಾಡ್ತಿರ್ತಾಳೆ ಕಲ್ಕತ್ತಿಂದ ಕಾಶಿಗೆ ಹೋಗೋಕ್ಕಾಗಲ್ಲ ಯಾರು ಗೊತ್ತಿರೋರಿಗೆ ಪತ್ರ ಬರ್ಸ್ತಾಳೆ ಅಲ್ಲಿ ವೀರೇಶ್ವರ ಶಿವ ಅಂತ ಒಂದು ದೇವಸ್ಥಾನ ದಡದಲ್ಲಿದೆ ಕಾಶಿ ವಿಶ್ವನಾಥನಿಗೆ ದಿವಸ ಹೋಗಿ ನಾವು ಪೂಜೆ ಮಾಡೋಕ್ಕಾಗಲ್ಲ ರಶ್ ಇರುತ್ತೆ ಆದರೆ ಅಲ್ಲೊಂದು ವೀರೇಶ್ವರ ಶಿವ ಅಂತ ಈಗಲೂ ನಾವೆಲ್ಲ ಹೋದಾಗ ಭೇಟಿ ಮಾಡ್ತೀವಿ ಅವರು ಪ್ರತಿ ಸೋಮವಾರ ನೀನು ಬಿಲ್ವಾರ್ಚನೆ ಮಾಡು ನಾನಿಲ್ಲಿ ಉಪವಾಸ ಇರ್ತೀನಿ ಅಂತ ಹೇಳ್ತಾರೆ ಭುವನೇಶ್ವರ ದೇವಿ ಆಗ ಪ್ರತಿ ಶೇ ಸೋಮವಾರ ಇವ್ರಿಗೆ ಗೊತ್ತಿರ್ತಕ್ಕಂಥ ನಂಟರು ಅವ್ರಿಗೆ ಬಂಧುಗಳು ಅಲ್ಲಿ ಶಿವನಿಗೆ ಬಿಲ್ವಾರ್ಚನೆ ಮಾಡ್ತಾಳೆ ಆಕೆ ಅವತ್ತು ಕಲ್ಕತ್ತಾದಲ್ಲಿ ಈಕೆ ಉಪವಾಸ ಇರ್ತಾರೆ ಪ್ರತಿ ಸೋಮವಾರ ಹೀಗಿದ್ದು ಶಿವನನ್ನು ಸ್ವಾಮಿ ವಿವೇಕಾನಂದನ ಪಡ್ಕೊಂಡ್ರವರು ಅದು ಪರಮಹಂಸರಿಗೆ ಗೊತ್ತು ಯಾರು ಏನು ಅಂತಕ್ಕಂಥದ್ದು ಆ ಒಂದು ಮಹಿಮೆಯಿಂದ ಪ್ರಪಂಚದ ಇಷ್ಟೆಲ್ಲ ಕೆಲಸ ಮಾಡಬೇಕಾರೆ ಬದುಕಿದದ್ದು ಮೂವತ್ತೊಂಬತ್ತು ವರ್ಷ ಐದು ತಿಂಗಳು ಇಪ್ಪತ್ತ್ನಾಲ್ಕು ದಿವಸ ಇಷ್ಟರಲ್ಲಿ ಅದ್ಭುತವಾದದ್ದು ಕೆಲಸಗಳನ್ನು ಮಾಡಿ ಅನೇಕ ಸೂಚನೆಗಳ ನಿವೇದಿತೆಗೆ ಹೇಳ್ತಾರೆ ಹಿಂದಿನ ದಿವಸ ಸ್ವಾಮಿ ವಿವೇಕಾನಂದರು ಅವತ್ತು ಏಕಾದಶಿ ಎರಡನೇ ತಾರೀಕು ಅಂತ ಹೇಳಿದ್ನಲ್ಲ ಕರೆದು ಅಡುಗೆ ಮಾಡಿಸ್ತಾರೆ ಮಾಡಿಸ್ಬಿಟ್ಟು ಊಟಕ್ಕೆ ಕೂತ್ಕೊಂತಾರೆ ಅವಳು ಫಾರಿನ್ ಲೇಡಿ ಕುತ್ಕೊಂತ ಇವರೇ ಊಟಕ್ಕೆ ಬಡಿಸ್ತಾರೆ ಕೈ ತೊಳಕೊಳಗೆ ನೀರು ಕೊಡ್ತಾರೆ ನೀರು ಕೊಟ್ಟಾಗ ಕೈ ತೊಳೆದ ಟವಲ್ ತೊಗೊಂಡು ಕೈ ಒರೆಸ್ಲಿಕ್ಕೆ ಅಂತ ಸ್ವಾಮೀಜಿ ಇದೆಲ್ಲ ನಾನು ಮಾಡಬೇಕು ನೀವು ನನಗೆ ಮಾಡ್ತೀರಾ ಅಂತ ಅವಳು ಯಾಕೆ ಕ್ರೈಸ್ಟು ತನ್ನ ಶಿಷ್ಯರಿಗೆ ಕಾಲನೇ ತೊಳೆದ ಅಂತಾರೆ ಅವಳು ಬಾಯಿಗೆ ಬಂತು ಅದು ಅವನು ಸಹಾಯಕ್ಕಿಂತ ಮೊದಲು ಮಾಡ್ದ ಅಂತ ಹೇಳೋಣ ಅಂತ ಹೇಳೋದು ಬೇಡ ಅಂತ ಸುಮ್ಮನಾಗ್ಬಿಟ್ಲು ಅವನು ಸಾಯ್ಬೇಕಾರೆ ತನ್ನ ಶಿಷ್ಯರ ಕಾಲು ತೊಳೆದ ಅಂತ ಹೇಳೋಣ ಅಂತ ಬಂತು ಹೇಳೋದು ಬೇಡ ಅಂತ ಸುಮ್ಮಾದ್ರು ಎರಡನೇ ತಾರೀಕು ನಾಲ್ಕನೇ ತಾರೀಕು ದೇಹ ಬಿಟ್ಟರು ಈಗ ಆವಾಗ ಅರ್ಥ ಆಯ್ತು ಇವಳಿಗೆ ಅಯ್ಯೋ ಸ್ವಾಮೀಜಿ ಇದೆಲ್ಲ ಮಾಡೋದು ಏನಕ್ಕೆ ಹೇಳಿದ್ರು ಕ್ರೈಸ್ಟ್ ಮಾಡಿದ್ನಲ್ಲ ಅಂತ ನನಗೆ ಅರ್ಥನೇ ಆಗಿಲ್ವಲ್ಲ ಅಂತ ಅವತ್ತು ಯಾರಿಗೂ ಗೊತ್ತಾಗಲ್ಲ ಸ್ವಾಮೀಜಿದು ಅವತ್ತು ಬೆಳಗ್ಗೆ ತಿಂಡಿಗೆ ಹಣ್ಣು ಮತ್ತು ಹಾಲು ಟೀ ಇಷ್ಟು ತಗೋತಾರೆ ಎಲ್ಲರ ಜೊತಲು ಮಾತಾಡಿ ಮತ್ತು ಹನ್ನೊಂದು ಗಂಟೆ ತನಕ ಪಕ್ಕದ ಧ್ಯಾನ ಮಾಡ್ತಿದ್ರು ಶ್ರೀರಾಮಕೃಷ್ಣರ ಗರ್ಭಗೃಹದಲ್ಲಿ ಪೂಜೆಗೆ ಬಂದಾಗ ನನ್ನ ಆಸನ ತೆಗೆದು ಅವ್ರ ಬೆಡ್ರೂಮ್ಗೆ ಹಾಕು ಶ್ರೀರಾಮಕೃಷ್ಣರ ಬೆಡ್ರೂಮ್ಗೆ ಅಂತ ಅಲ್ಲಿ ಹಾಕ್ಸ್ಕೊತಾರೆ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಹನ್ನೊಂದು ಗಂಟೆ ತನಕ ಹನ್ನೊಂದು ಗಂಟೆ ಆದರೆ ತುಂಬ ಚೆನ್ನಾಗಿ ಹಾಡ್ತಾರೆ ಎಲ್ಲ ಹಾಡನ್ನು ಕೇಳಿಸ್ಕೊತಾರೆ ಜನ ಇರ್ತಕ್ಕಂಥ ಬ್ರಹ್ಮಚಾರಿ ಸ್ವಾಮಿಗಳೆಲ್ಲ ಮತ್ತೆ ಮಧ್ಯಾಹ್ನ ಊಟಕ್ಕೆ ಬಂದರು ಮಲ್ಕೊಳಕ್ಕೆ ಹೋದಾಗ ಅವ್ರಿಗೆ ಹೇಳುತ್ತೆ ನಂಗೆ ಯಾಕೋ ಸಮಾಧಾನಲ್ಲ ಮಲ್ಕೊ ಮಲ್ಕೊಳ್ಳಿಕ್ಕೆ ಅಂದ್ಬಿಟ್ಟು ಆ ಒಬ್ಬ ಹೇಳ್ತಾರೆ ಇಂಥ ಪುಸ್ತಕ ತೊಗೊಂಬಾ ಅಂತ ಅದರಲ್ಲಿ ಚಂದ್ರನಾಡಿ ಸೂರ್ಯನಾಡಿ ಅಂತ ಇರುತ್ತೆ ಅದ್ರ ಬಗ್ಗೆ ಸರಿ ಇಲ್ಲ ಬರೆದಿರೋದು ಅಂದರೆ ಪ್ರಾಣ ಬಿಡ್ಬೇಕಾದ್ರೆ ಸುಷುಮ್ನದಲ್ಲಿ ಪ್ರಾಣ ಹೋಗಿ ಸಹಸ್ರಾರ್ದಲ್ಲಿದ್ದು ಯೋಗಿಗಳು ಹೋಗ್ತಾರೆ ಅದನ್ನು ಎಕ್ಸ್ಪ್ಲೇಷನು ಅದನ್ನ ತೆಗೆದು ಓದಿಸ್ತಾರೆ ಅವರು ಓದಿಸಾದ್ಮೇಲೆ ಅದ್ರ ಹಿಂದಿನ ಮೂರು ದಿವಸ ಮೊದಲೇ ಪಂಚಾಂಗ ತರಿಸಿದ್ರು ಪರಮ ಸ್ವಾಮೀಜಿ ಡೇಟೆಲ್ಲ ನೋಡ್ಬಿಟ್ಟು ಆ ಪಂಚಾಂಗ ರೂಮಲ್ಲಿ ಇಟ್ಕೊಂಡಿರ್ತಾರೆ ಯಾವ ಟೈಮ್ಗೆ ದೇಹ ಬಿಡೋದು ಅಂತ ಯಾರಿಗೂ ಹೇಳಿಲ್ಲ ಅವರು ಕೊನೆಗೆ ಮಧ್ಯಾಹ್ನ ಕ್ಲಾಸ್ ತೊಗೋತಾರೆ ಲಘು ಸಿದ್ಧಾಂತ ಅಂತ ತಗೊಂಬೋದು ಗ್ರಾಮರು ಉಕ್ಕು ಕಡಲೆ ಆದರೆ ಯಾರಿಗೂ ಟೈಮ್ ಹೋಗೋದೇ ಗೊತ್ತಾಗಲ್ಲ ಶುರು ಮಾಡಿದು ಮೂರು ಗಂಟೆಯಿಂದ ಸುಮಾರು ಐದು ಗಂಟೆ ತನಗೆ ಎರಡು ನಾಲ್ಕೂವರೆ ಐದು ಗಂಟೆ ತನಕ ಕ್ಲಾಸ್ ತೊಗೋತಾರೆ ಮಧ್ಯ ಮಧ್ಯೆ ಹಾಸ್ಯ ಚಟಾಕಿಗಳು ಎಲ್ರಿಗೂ ನಗ್ಸಿ 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 ಮಾತಾಡ್ತಾರೆ ಸಂಜೆ ಆರ್ತಿಗೆ ಬೆಲ್ಲೊಡಿಯುತ್ತೆ ಆಗ ಅವ್ರ ಜೊತೆ ಹೋಗಿ ಟೀಯನ್ನು ಕುಡಿತಾರೆ ಮತ್ತು ಮೇಲ್ಗೆ ಹತ್ತಬೇಕು ಹತ್ತುವಾಗ ಅವ್ರ ಜೊತೆ ಒಬ್ರು ಅವ್ರ ಹೆಸರು ಮಾಡಿಸ್ಬಿಟ್ಟಿದ್ದೀನಿ ಅವರು ಕೆಳಗಡೆ ನಿಂತಿರ್ತಾರೆ ಅವ್ರು ಹೇಳ್ತಾರೆ ನೋಡು ಸಿಕ್ಕಾವಟ್ಟೆ ಈ ಜೂನ್ ಕಾಲದಲ್ಲಿ ಸೊಳ್ಳೆ ಅಲ್ಲಿ ಎಲ್ಲ ಹರಿದೋಗಿದೆ ಬಟ್ಟೆಗಳು ನೀನೆಲ್ಲ ಎಲ್ಲ ಸಾಧುಗಳಿಗೆ ನೋಡ್ಕೋಬೇಕು ಒಳ್ಳೆ ಸೊಳ್ಳೆ ಪರದೆ ಕೊಡಿಸು ಅಂತ ಹೇಳ್ತಾರೆ ಆಮೇಲೆ ಯಾರೋ ಅವನು ಸ್ನೇಹಿತರು ಹಳೆ ಸ್ನೇಹಿತ ದುಡ್ಡು ಕೇಳಕ್ಕೆ ಬಂದಿದ್ದ ನನ್ನ ಇದೆ ಕೊಡು ಅಂತಾರೆ ಸ್ನೇಹ ಹಳೆಯದು ಅವ್ನಿಗೆ ಎರಡು ರೂಪಾಯಿ ಎರಡು ರೂಪಾಯಿ ಅಂದರೆ ದೊಡ್ಡ ಅಮೌಂಟ್ ನಮಗೆ ಇವತ್ತೇನು ಎರಡು ರೂಪಾಯಿ ಅಲ್ಲ ಅವ್ನು ಕೇಳಿದಾಗ ಜಾಸ್ತಿ ದುಡ್ಡಿದೆ ಎರಡು ರೂಪಾಯಿ ಇಲ್ಲ ಅಂತಾರೆ ಕೊಟ್ಬಿಡು ಅಂತಾರೆ ಅಷ್ಟು ಕೊಡೋದ ಅಂದರೆ ನೋಡಪ್ಪ ಒಂದು ಕಡೆ ಕಿಟಕಿ ತೆಗೆದು ಇನ್ನೊಂದು ಕಡೆ ತೆಗ್ದಿಲ್ಲ ಅಂದರೆ ಅದು ಹೋಗೋಲ್ಲ ಒಂದು ಕಡೆ ತೆಗೆದ್ರೆ ಇನ್ನೊಂದು ಕಡೆ ಬರುತ್ತೆ ಕೊಟ್ಬಿಡು ಎಷ್ಟಿದ್ದೀ ಅಷ್ಟು ಕೊಟ್ಬಿಡು ಅವನಿಗೆ ಅಂತಂತಾರೆ ಕೊಟ್ಬಿಟ್ಟು ಸೊಳ್ಳೆ ಪರದೆಲ್ಲ ಕೊಡು ಅಂತ ಮೇಲೆ ಹೋದರು ಮೇಲೆ ಹೋಗಾದ್ಮೇಲೆ ಅವತ್ತು ಹೇಳ್ತಾರೆ ಅಲ್ಲಿ ಬ್ರಜೆ ಬ್ರಜೇಶ್ ಅಂತ ಒಬ್ಬ ಸೇವಕಿದ್ದ ಬ್ರಹ್ಮಚಾರಿ ಇವತ್ತು ತುಂಬ ಹಗುರವಾಗಿದ್ದೀನಿ ಸ್ವಲ್ಪ ಜಪಮಾಲೆ ಕೊಡು ನನಗೆ ಅಂತಾರೆ ಜಪಮಾಲೆ ಕೊಟ್ಟ ಮೇಲೆ ಬಾಗ್ಲಾಕೋ ನಾನು ಬಾ ನೀನು ಅಂತ ಜಪ ಮಾಡ್ತಾ ಕೂತ್ಕೊಂಡ್ರು ಸ್ವಲ್ಪ ಜಪ ಆದಮೇಲೆ ಕರೆದ್ರು ಸ್ವಲ್ಪ ನನ್ನ ತಲೆಗೆ ಫ್ಯಾನ್ ಹಾಕುವಂದ್ರು ಫ್ಯಾನ್ ಹಾಕ್ತ ಅವನು ಫ್ಯಾನ್ ಹಾಕಿದ್ಮೇಲೆ ಸ್ವಲ್ಪ ಕಾಲು ಒತ್ತು ಅಂದರು ಕಾಲನ್ನು ಒತ್ತದ ಒತ್ತಿದಾಗೆ ಹಾಗೆ ಸ್ವಲ್ಪ ಏನೋ ಅನೀಸಿನೆಸ್ ಆಯಿತು ತಕ್ಷಣ ಒಂದು ಕಡೆಗೆ ಹೊಳ್ಕೊಂಡ್ರು ಹೊಳ್ಕೊಂಡು ತಕ್ಕಂಥ ದಿಂಬಿನ ಮೇಲೆ ಈ ಕಡೆಗೆ ಹೊಳ್ಕೊಂಡ್ರು ಅವ್ನಿಗೆ ಯಾಕೋ ಸ್ವಲ್ಪ ಭಯ ಆಯಿತು ಅಷ್ಟರೊಳಗೆ ಊಟಕ್ಕೆ ಬೆಳಗ್ಗೆ ಊಟಕ್ಕೆ ಹೋಗ್ಬೇಕಾಯ್ತು ತಟ್ಟೆ ಹಾಕಿದ್ರು ಹೋಗಲಿಲ್ಲ ಹೋಗಿ ಹೇಳ್ತಾನೆ ಅಂತ ಬಂದು ನೋಡ್ತಾರೆ ಉಸಿರಿಲ್ಲ ಆದರೆ ದೇಹ ಬಿಸಿ ಇದೆ ಆಗ ಅವ್ರು ನೋಡಲಿಕ್ಕೆ ಎಲ್ಲ ಬೇರೆ ಬೇರೆ ಕಲ್ಕತ್ತಿದ್ರು ಬಂದರೆ ಅವ್ರಿಗೆಲ್ಲ ಹೇಳಿದ್ರು ಅವ್ರು ಹೇಳಿದ್ರು ಸಮಾಧಿಸ್ತರಾಗಿರ್ಬೋದು ಓಂ ನಮೋ ರಾಮಕೃಷ್ಣ ಅಂತ ಹೇಳಿ ವಾಪಸ್ ಬರ್ತಾರೆ ಅಂತ ತಕ್ಷಣ ಅವತ್ತು ಬ್ರಹ್ಮ ಅನ್ನೋದರು ಇದರಲ್ಲಿ ಕಲ್ಕತ್ತಕ್ಕೆ ಹೋಗಿದ್ರು ಆವಾಗ ಬೋಟಲ್ಲೇ ಅಲ್ಲಿ ಕಳಿಸ್ತಾರೆ ಹೋಗಿ ಕರ್ಕೊಂಬನ್ನಿ ಡಾಕ್ಟ್ರನ್ನೆಲ್ಲ ಅವರೆಲ್ಲ ಬಂದು ನೋಡಿದ್ರು ಸ್ವಾಮೀಜಿ ಇಲ್ಲ ಅಂತ ಹೇಳಿದ್ರು ಇಡೀ ಸ್ಪ್ರೆಡ್ ಆಗೋಯ್ತು ಇದು ಮುಂದೆ ನಡೆದಂಥ ಕಥೆಗಳು ಆದಮೇಲೂ ಏನೇನೋ ಆಯಿತು ಅವ್ರ ದೇಹ ಇದ್ದಾಗ ಸಂಸ್ಕಾರ ಮಾಡೋ ತನಕ ಸಂಜೆ ಹೋದದ್ದು ನಾಳೆ ಬೆಳಗ್ಗೆಗೆ ಮಾಡ್ತಾರೆ ಅವತ್ತು ನಾಲ್ಕು ಗಂಟೆಗೆ ಪ್ರೇಮ ಕರ್ಕೊಂಡು ಹೋಗಿ ವೇದಾಂತ ಕಾಲೇಜಲ್ಲಿ ಬರಬೇಕು ನಾನು ದೇಹ ಬಿಟ್ಟರೆ ನನ್ನ ದೇಹನ ಇಲ್ಲೇ ನೀನು ಸಂಸ್ಕಾರ ಮಾಡಬೇಕು ಅಂತ ತೋರಿಸಿರ್ತೇನೆ ನಾಲ್ಕು ಗಂಟೆಗೆ ರಾತ್ರಿ ಸುಮಾರು ಒಂಬತ್ತು ಒಂಬತ್ತು ಹತ್ತು ಲೆಫ್ಟ್ ಇದು ದೇಹನ ಆಗ ರಾಮಕೃಷ್ಣ ಅನ್ನೋದ್ರು ಮಡ್ರಾಸಲ್ಲಿದ್ದರು ಈ ಕಡೆಯಿಂದ ಕೊನೆ ಎರಡನೇ ಫೋಟೋ ಅಲ್ಲಿ ಬಾಗ್ಲು ತಟ್ಟಾಗಾಗುತ್ತೆ ರಾಮಕೃಷ್ಣ ಅವ್ರಿಗೆ ಮಡ್ರಾಸಲ್ಲಿ ಅವ್ರ ಹೆಸರು ಶಶಿ ಮಹಾರಾಜ್ ಅಂತ ಶಶಿ ನನ್ನ ದೇಹ ಒಗದ್ಬಿಟ್ಟೆ ಕಣೋ ಅಂತಂತಾರೆ ಯಾರೋ ಅಂತ ತೆಗೆದು ನೋಡ್ರೆ ಯಾರೂ ಇಲ್ಲ ಅಲ್ಲಿ ಆಮೇಲೆ ಟೆಲಿಗ್ರಾಮ್ ಬರುತ್ತೆ ಅವ್ರಿಗೆ ಸ್ವಾಮಿ ವಿವೇಕಾರು ಇಲ್ಲ ಅಂತ ಅವತ್ತು ರಂಗೂನಲ್ಲಿ ಸ್ವಾಮಿ ತುರಿಯಾನರು ಬರ್ತಾ ಬರ್ತಾಯಿದ್ರು ಸ್ವಾಮೀಜಿ ನೋಡಲಿಕ್ಕೆ ಅಂತ ನ್ಯೂಸ್ ಪೇಪರ್ಲಿ ಬರುತ್ತೆ ನರೇ ಸ್ವಾಮಿ ವಿವೇಕಾನಂದ ಪಾಸಿಟಿವ್ ಅಂತ ಈಗ ಇಡೀ ಕಲ್ಕತ್ತಾದಲ್ಲಿ ಆಗಿ ಆ ಒಂದು ತಿಂಗಳಲ್ಲಿ ಸುಮಾರು ಹದಿನಾಲ್ಕು ಸೆಂಟ್ರುಗಳು ಬಂದುಬಿಡ್ತೆ ಯುವಕರು ವಿವೇಕಾನಂದ ಸಂಚಲನ ಕೇಂದ್ರ ವೇದಿಕೆಗಳು ಅಂತ ಅವ್ರ ಜೊತೆ ಇನ್ಸ್ಟಿಟ್ಯೂಷನ್ಗಳೆಲ್ಲ ಮಾಡಿಬಿಡ್ತಾರೆ ಸ್ವಾಮಿ ವಿವೇಕಾನಂದರು ಒಟ್ಟಲ್ಲಿ ಇಡೀ ಪ್ರಪಂಚಕ್ಕಾಗುತ್ತೆ ಇವತ್ತೊಂದು ಶುಭ ದಿನ ಅವರು ಹುಟ್ಟಿದ ದಿವಸ ಪರಿಪೂರ್ಣವಾದ ಬದುಕು ಅಂದರೆ ಆಯುಷಲ್ಲ ಹೇಗೆ ಬದುಕಿದ್ವಿ ಅಂತ ಕಡಿಮೆ ದಿವಸ ಬದುಕುವೆ ಒಂದು ಸಾವಿರದ ಇನ್ನೂರು ವರ್ಷಕ್ಕಾಗಷ್ಟು ಕೊಟ್ಟಿದ್ದೀನಿ ನಾನು ಅಂತ ಹೇಳ್ತಾರೆ ಅವರು ಪರಮ ಸ್ವಾಮಿ ಸ್ವಾಮಿ ವಿವೇಕಾನಂದರು ಬೇಕಾದಷ್ಟು ಕೊಟ್ಟಿದ್ದೀನಿ ಅಂದರೆ ನಾವು ಎಷ್ಟು ದಿವಸ ಬದುಕಿದ್ವಿ ಅನ್ನೋದು ಮುಖ್ಯ ಅಲ್ಲ ಹೇಗೆ ಅನ್ನೋದೇ ಮುಖ್ಯ ಅಂತ ಅವ್ರ ಜೀವನ ಓದ್ಮೇಲೆ ಗೊತ್ತಾಗುತ್ತೆ ಪರಮಹಂಸರ ಶ್ರೀಮಾತೆಯವರ ಶಾರದಾದೇವಿ ಶ್ರೀಮಾತೆಯವರ ಹಾಗೂ ವಿವೇಕಾನಂದರ ಆಶೀರ್ವಾದ ನಮ್ಮೆಲ್ರಿಗೂ ಆಗಲಿ ನಮ್ಮ ಜೀವನವೂ ಪುನೀತವಾಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಜೈ ಶ್ರೀರಾಮ ಕೃಷ್ಣ ಅರ್ಪಣ ಮಸ್ತು ಸ್ವಯಂ ಸೇವಕರೆಲ್ಲ ಏನೇನು ಕೆಲಸ ಅದೆಲ್ಲ ಮಾಡ್ರಪ್ಪ ಏನು ಸ್ವಾಮಿಗಳು ಹೇಳ್ತಾರೋ